47 ನಲ್ಲಿ ಇಂಡಿಪೆಂಡೆಂಟ್ ಕೊಡ್ಬೇಕಾದ್ರೆ ಅವಾಗ ಲಾಕ್ ಮೌಂಟ್ ಬಾಡಿ ನೀಡೋದಂತ ಯಾವ್ದು ದೃಷ್ಟಿಕೊಳ್ಳಕ್ಕಾಗುತ್ತೆ ನಮ್ಮ ಇಷ್ಟು ದೊಡ್ಡ ರಾಜ್ಯವನ್ನ ಯಾವನ ಒಬ್ಬ ಇದ್ದ ಸರ್ವತ್ತಕ ಸಿಂಗಲ್ ಆಗಿ ಮಾತಾಡೋದಂತೆ. ಅದಕ್ಕೆ ಉತ್ಸಾಹ ಕೊಟ್ಟಂತ ನಮ್ಮ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಇವತ್ತು ಪ್ರಪಂಚದಲ್ಲೇ ಸುಮಾರು ರಾಜ್ಯಗಳಿಗೆ ಹೋಗಿ ಇವು ಸಲಹೆ ಕೊಟ್ಟು ಅವಾಗ ಯಾವಾಗ ಮಾತಾಡೋದು ಬ್ರಿಟಿಷರ್ಸ್ ಇದ್ರ ಬಗ್ಗೆ ಅದಕ್ಕೂ ತಗ್ಗು ಉತ್ಸಾಹ ಕೊಟ್ಟಿರುವಂಥ ಮಹಾನುಭಾವ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ದಟ್ ಕ್ರೆಡಿಟ್ ಗೋಸ್ ಟು ದಿ ಜೆಂಟಲ್ಮನ್. ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸುಮಾರು 2.5 ವರ್ಷ ಸತತವಾಗಿ ಎಲ್ಲ ದೇಶಗಳ ಸುತ್ತಿ ಇವತ್ತು ನೋಡಿ ಇವತ್ತು ನಮ್ಮ ಹೆಣ್ಮಕ್ಕಳಿಗೆ ವೋಟಿಂಗ್ ಕೊಡಬೇಕಾದ್ರೆ ಆ ಗಣಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗುತ್ತೆ. ಇವತ್ತು ಎಲ್ಲ ಮಾತಾಡ್ಬೋದು ಎಲ್ಲ ಸಮನಾಗಿ ಅಂತ, ಸಮನಾಗಿ ಮಾತಾಡೋದಲ್ಲ, ರಾಜ್ಯಾಂಗದಲ್ಲೇ ತೋರಿಸಿರುವಂಥ ಮಹಾನುಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಏನೇನು ಮಾಡಬೇಕು ಏನು ಊಹಾಪೋಹ ನಡೀತಾ ಇದೆ ಅದಕ್ಕೆಲ್ಲ ಆಸ್ಪತ್ರೆ ಕೊಡೋಕೆ ಹೋಗಬಾರ್ದು. ಅದು ಮುಂದಿನ ಬಗ್ಗೆ ಮಾತಾಡ್ತೀನಿ. ಇವತ್ತೇನು ಮಾತಾಡಬೇಕಾದ್ರೆ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು. ಯಾಕಪ್ಪ ಅಂದರೆ ಇವತ್ತು ಇಲ್ಲಿ ನೀವೆಲ್ಲ ಕೂತ್ಕೋಬೇಕಾದ್ರೆ ಇಲ್ಲಿ ಅವ್ನು ಲಾರ್ಡ್ ಪರ್ಲೆಂಟ್ ಆಗ್ಬೋದು, ನಮ್ಮನೆ ಕೆಲಸ ಮಾಡೋಕ್ಬೋದು. ಒಂದೇ ಓಟ್ 39 ಓಟ್ ಆಗಿ ನಮ್ಮನೆ ಕೆಲಸ ಮಾಡೋದು 39 ಓಟ್ ಹಾಕಿದ್ರೆ ಅದಕ್ಕೆ ಒಂದೇ ಬೆಲೆ. ಅವನು ಕರೋಪತಿ ಆಗಲಿ ಭಿಕ್ಷಾಪತಿ ಆಗಲಿ ವೋಟಿಂಗ್ ಪವರ್ ಕೊಟ್ಟಂಥ ಮಹಾನುಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಸೂಕ್ತವಾದ ವ್ಯಕ್ತಿಯನ್ನು ಮೇಲಕ್ಕೆ ಹತ್ಸೋಕ್ಕೆ ಕೆಳಕ್ಕೆ ಬೀಳ್ಸೋಕ್ಕೆ ಈ ಪೆನ್ನಿಗೆ ಪವರು ಈ ಬೆಳಕ್ಕೆ ಪವರ್ ಕೊಟ್ಟಿರುವಂಥವರು ನಮ್ಮ ಅಂಬೇಡ್ಕರ್. ಇದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು. ಯಾವ ಏನಿದೆ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಅವ್ರು ಮಾಡಿರುವಂಥ ಶಕ್ತಿ ನೀವು ಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಚನೆ ಮಾಡಿ ತೂಕ ಮಾಡಿ ವೋಟ್ ಹಾಕಬೇಕು, ಅವರಿಗೆ ಬೆಲೆ ಕೊಡಬೇಕು, ಅವ್ರು ಕೊಟ್ಟಿರುವಂಥ ಶಕ್ತಿ ನಿಮ್ಗೆ ತುಂಬಬೇಕು ಅಂತ ಹೇಳ್ಬಿಟ್ಟು ನನ್ನ ಅಪ್ಪ ತಿಳಿಸ್ತಾ ಇದ್ದೀನಿ. ಜೈ ಭೀಮ್.